ಬಹಳ ದುಃಖದ ಸನ್ನಿವೇಶ. ಶಿವರಾಮಣ್ಣ 84 ವರ್ಷ ವಯಸ್ಸಿನ ಇವತ್ತು ನಮ್ಮಿಂದ ದೂರವಾಗಿದೆ. ಸುಮಾರು 4 ದಿನಗಳಿಂದ ಅವರು ಮನೆಯಲ್ಲಿ ಬಿದ್ದಾಗಲಿಂದ ನಾನು ಗಂಟೆಗೊಮ್ಮೆ ಅವರ ಆರೋಗ್ಯದ ವಿಷಯ ತಿಳ್ಕೊಳ್ತಿದ್ದೆ. ಆಸ್ಪತ್ರೆಗೆ ಸೇರಿದಾಗಲೂ ಅಷ್ಟೇ, ಅವರು ಮೋಹನ್ ರಾವ್ ಮತ್ತು ಅವರ ಶ್ರೀಮತಿ ಪುಷ್ಪಲತಾ, ಡಾಕ್ಟರ್ ಪುಷ್ಪಲತಾ ಎಷ್ಟು ಕಾಳಜಿಯಿಂದ ನೋಡ್ಕೊಂಡ್ರು ಅಂತಂದ್ರೆ, ಅವ್ರು ಹೋದಾಗೆಲ್ಲ ಹೇಳೋದು, ಶಿವರಾಮಣ್ಣ ನಮ್ಮ ತಂದೆಯೇ ಸಮಾನ, ನಮ್ಮ ತಂದೆ ಇದ್ದರೆ ಯಾವ ಸಾಮಾನ್ಯವಾಗಿ ಡಾಕ್ಟರ್ಗಳು ಆ ರೀತಿ ಹೇಳೋದು ನಾನು ಕಡಿಮೆ ಕೇಳ್ಬೋದು. ಅಂಥದ್ರಲ್ಲಿ ಅಷ್ಟು ಚೆನ್ನಾಗಿ ಗುರುವಾರದಿಂದ ತನ್ನ ನೋಡ್ಕೊಂಡು 3 ದಿವಸ 3 ದಿವಸ ನನಗೆ ಗುರುವಾರ ಬೆಳಿಗ್ಗೆ ಮೊದಲನೇ ಸಾರಿ ನನಗೆ 10 ಗಂಟೆಗೆ ಫೋನ್ ಮುಖಾಂತರ ವಿಷಯ ತಿಳಿಸಿ ಇಮಿಡಿಯೇಟಾಗಿ ಹಾಸ್ಪಿಟಲ್ ಹೋಗಿ ಡಾಕ್ಟರ್ಸ್ ರಿಕ್ವೆಸ್ಟ್ ಮಾಡಿ ಅವತ್ತೇ ಹೇಳಿದ್ರು ಸ್ವಲ್ಪ ಡೌಟ್ ಇದೆ, ನೋಡೋಣ ನಿಮ್ಮ ಕೈಲಾಗಿ ಪ್ರಯತ್ನ ಮಾಡ್ತೀವಿ. ಭಾಳ ಶಕ್ತಿ ಮೀರಿ ಅವರ ಆಸ್ಪತ್ರೆಯಲ್ಲಿ ಅವರಿಗೆ ಔಷಧಿ ಉಪಚಾರ ಮಾಡಿ ಕೊಟ್ಟಿದ್ದರು. ಇವತ್ತು ಮಧ್ಯಾಹ್ನ ನನಗೆ ಸುಮಾರು ಅವರು ನನ್ನ ಎರಡನೇ ಸಿನಿಮಾ ಬಾಲ್ಯದಲ್ಲಿ ನಾನು ಜಯಂತಿ ಕೃಷಿ ಪಾತ್ರಕ್ಕೆ ಹಾಗಾದ್ರೆ ಇವತ್ತಿನ ಬಹಳ ನ್ಯೂನ್ಯತೆಯಿಂದ ವಾರಕ್ಕೊಮ್ಮೆ ಫೋನ್ ಮುಖಾಂತರ ಮಾತಾಡ್ತಾ ಇದ್ದೀನಿ. ಇನ್ನೇ ಕಷ್ಟ ಸುಖಗಳು ಬಂದು ಹೇಳ್ಕೊಟ್ಟಿದ್ದೀನಿ. ಇದೆಲ್ಲಕ್ಕಿಂತ ಮಿಗಿಲಾಗಿ ನಾನು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಕೃತದಲ್ಲಿ ನಾನು ಶಬರಿಮಲೆಗೆ ಹೋಗಬೇಕು ಆಸೆ ವ್ಯಕ್ತಪಡಿಸಿದ್ದಾರೆ. ಅವರು ಅದರಾಸಿಗೆ ಅವ್ರದೇ ಒಂದು ಗ್ರೂಪ್ ಇದೆ, ಶಬರಾಂತ ಕಲಾ ನಂಬಿಯಾರ ಅವ್ರ ಗ್ರೂಪ್ನಲ್ಲಿ ಇಂಥದ್ದು ಬಾರಿ ಅವ್ರ ಜೊತೆಯಲ್ಲಿ ಇತ್ತೀಚೆಗೆ ನಾವು ಮೇಲ್ಕೋಟೆಯಲ್ಲಿ ಒಂದು 4 ದಿವಸ ಒಂದು 12-13 ದಿವಸ ಆಯಿತು. ನವೆಂಬರ್ 16 ಅಲ್ಲಿ ಒಟ್ಟಿಗೆ ಸತ್ಯ ಅನ್ನೋ ಧಾರಾವಾಹಿಯಲ್ಲಿ ಪಾತ್ರ ಮಾಡ್ತಿದ್ದೆ, ನಮ್ಮ ಜೊತೆಯಲ್ಲಿ ಮಾಡಿ ಮುಖ್ಯ ಪಾತ್ರವನ್ನು ಮಾಡ್ತಿತ್ತು. ಜೊತೆಗೆ ಅವರು ನನ್ನ ಮಗ ನಿರ್ದೇಶನ ಮಾಡ್ತಿರೋ ಯಡಿಯೂರು ಸಿದ್ದಲಿಂಗೇಶ್ವರ ಒಂದು ಧಾರಾವಾಹಿಯಲ್ಲಿ ಮುಖ್ಯವಾದ ಒಂದು ಗುರುಗಳ ಪಾತ್ರ ಮಾಡ್ತಿದ್ರು. ಈಗ ಆ ಪಾತ್ರಗಳಿಗೆ ಯಾರು ಏನು ಹಂಚ್ಕೊಳ್ಳೋಕೆ ಆಗ್ತಾ ಇಲ್ಲ. ಏಕೆ ಅಂತಂದರೆ ಅವರ ಆ ಗುರುಗಳ ಪಾತ್ರಕ್ಕೆ ಅವರು ನ್ಯಾಚುರಲ್ಲಾಗಿ ದಾಡಿ ಬಿಟ್ಟಿದ್ರು. ಸಾಮಾನ್ಯವಾಗಿ ಅಂಟಿಸ್ಕೊಂಡ್ರೆ ದಾಡಿನ ಅದು ಅನ್ಯಾಚುರಲ್ ಅಂತ ಗೊತ್ತಾಗ್ಬಿಡ್ತು. ಆದರೆ ಇವರು ಅವ್ರು ನೋಡಿದ್ರೆ ಮಹಾಭಾರತದ ಭೀಷ್ಮನ್ ನೋಡಿದಾಗ ಆಗಲಿ ಅಷ್ಟು ಸೊಗಸಾಗಿ ಕಾಣೋದು ಅಂಥ ಒಂದು ವ್ಯಕ್ತಿ. ಯಾವುದೇ ಕೆಲಸಕ್ಕೂ ಮಾಡಬೇಕಾಗುತ್ತೆ. ಅವರು ನಮ್ಮ ಕಲಾವಿದರ ಸಂಘದ ಪ್ರಾರಂಭಿಕ ಕಾರ್ಯದರ್ಶಿಗಳಾಗಿದ್ದರು. ಅವರು ಇರೋಷ್ಟು ದಿವಸವೂ ಸಂಘವನ್ನು ಬಹಳ ಮುಂಚೂಟಿಗೆ ನಡೆಸ್ಕೊಂಡು ಅವರಾದ್ಮೇಲೆ ರಾಜ್ಕುಮಾರ್ ಅವರು ತಿಳ್ಕೊಂಡ ಮೇಲೆ ಅಂಬರೀಷ್ ಅದಕ್ಕೆ ಅಧ್ಯಕ್ಷ ಆಗ್ತಾರೆ, ಕಾರ್ಯದರ್ಶಿ ಅವರೂ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಇತ್ತೀಚೆಗೆ ಆ ಸಂಘಕ್ಕೆ ಬೇಕಾದ ಬಯಲಾಗಿ ತಿದ್ದುಪಡಿಯನ್ನು ನಾನು ರಮೇಶ್ ಭಟ್ಟವರು, ಸುಂದರ ರಾಜ್ ಅವರು ಮತ್ತು ಶಿವರಾಮಣ್ಣ ಅಂತೆಲ್ಲ ಕಲಿಸ್ಕೋಬೇಕು. ಅಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದವರು ಅವರನ್ನು 4 ಅಂತಸ್ತನನ್ನು ಲಿಫ್ಟೇ ಉಪಯೋಗಿಸ್ತಿರಲಿಲ್ಲ, ಮೆಟ್ಲಿಂದ 10 ಮೆಟ್ಲಿಂದ 7 ಅಷ್ಟೊಂದು ಗಟ್ಟಿಯಾಗಿದ್ದವರು ಅವರು ನೋಡಿ ಅಷ್ಟೊಂದು ಸುಮಾರು ಒಂದು ಬಹುಶಃ ನನಗನ್ಸುತ್ತೆ ಒಂದು 150-200 ಹತ್ತಿ ಶಬರಿಮಲೆಗೆ ಹತ್ತಿ ಹಿಡಿದು ಇರ್ತದೆ. ಅಂಥ ಒಂದು ಗಟ್ಟಿ ಕುಳ 84 ವಯಸ್ಸಿನಲ್ಲೂ ಈ ವರ್ಷನೂ ಹೋಗೋಕ್ಕಾಗಿಲ್ಲ ಈ ಕೊರೋನಾ ಪೀಡಿತ ಇದರಿಂದ ಅವರು ಶಬರಿಮಲೆ ಯಾತ್ರೆ ಹೋಗೋಕ್ಕಾಗಿಲ್ಲ. ಇಲ್ಲಾಂದರೆ ಪ್ರತಿ ವರ್ಷ 6 ಬಾರಿ ಹೋಗ್ಬರೋದು, ಜೊತೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋಗೋದು ಅವರಿಗೆ ಅಭ್ಯಾಸ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಅಂಥ ಒಬ್ಬ ಅತ್ಯದ್ಭುತವಂಥ ವ್ಯಕ್ತಿತ್ವ ಇರುವಂಥ ಒಬ್ಬ ಶ್ರೀ ಶಿವರಾಮಣ್ಣನ್ನು ಕೇಳ್ಕೊಂಡಿದ್ದೆ. ಏಕೆಂದರೆ ಮನುಷ್ಯನಿಗೆ ಹುಟ್ಟು ಸಾವು ಸಹಜ, ಹುಟ್ಟಿದ ಮೇಲೆ ಸಾಯಲೇಬೇಕು. ಹುಟ್ಟು ಸಾವಿನ ಮಧ್ಯೆ ನಾವೇನು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ವಿ ಅದೇ ಶಾಶ್ವತವಾಗಿ ಉಳಿಯೋದು ಅಂತ ನನ್ನ ಅಭಿಪ್ರಾಯ. ಯಾಕೋ ನಮ್ಮ ಚಿತ್ರರಂಗದ ಮೇಲೆ
ಕರಾಳ ಛಾಯೆ ಬಂದ್ಬಿಟ್ಟಿದೆ ಇತ್ತೀಚೆಗೆ. ನಾವು ಜೀವೋನ್ಮುಖ ಅತ್ಯದ್ಭುತವಾದಂಥ ನಟ ಪುನೀತ್ ರಾಜ್ಕುಮಾರ್ನ ಕಳ್ಕೊಂಡು ಹಲವಾರು ಕಲಾವಿದರನ್ನು ನಾವು ಈ ಒಂದೊಂದೂವರೆ ವರ್ಷದಲ್ಲಿ ಕಳ್ಕೊಂಡಿದ್ದೀವಿ. ಈಗ ನಮ್ಮ ಹಿರಿಯರಾದ ಶಿವರಾಮನ್ನು ಕಳ್ಕೊಂಡಿದ್ದೀವಿ. ಆತ್ಮಕ್ಕೆ ಶಾಂತಿ ಕೋರೋದಷ್ಟೇ ನಮ್ಮ ಕೆಲಸ. ಆತ್ಮಕ್ಕೆ ಶಾಂತಿ ಕೋರಿ ಅವರ ಮಕ್ಕಳಿಗೆ ಅವರ ನೋವನ್ನು ಭರಿಸುವ ಶಕ್ತಿ ದಯಪಾಲಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ.